जेसीआई चिक्कमगळूरु मलनाडु वतियिंद विश्व परिसर दिन आचरणे जून 5 विश्व परिसर दिनाचरणेय अंगवागि जेसीआई चिक्कमगळूरु मलनाडु वतियिंद इंदु बेलूरु रस्ते सरकारी बालकर हिरिय प्राथमिक शालेयल्लि गिड नेडुव कार्यक्रमवन्नु हम्मिकोळ्ळलागित्तु ಈ ಕಾರ್ಯಕ್ರಮವನ್ನು ಜೆಸಿಐ ಮಲ್ನಾಡ್ ಹಿರಿಯ ಸದಸ್ಯ ಗುರುಮೂರ್ತಿಯವರು ಗಿಡ ನೆಡುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯವಾಗಬೇಕು ಪರಿಸರವನ್ನು ಸಂರಕ್ಷಿಸಿದರೆ ಪರಿಸರ ನಮ್ಮ ಪೀಳಿಗೆಯನ್ನು ರಕ್ಷಿಸುತ್ತದೆ ಆದ್ದರಿಂದ ಪ್ರತಿಯೊಬ್ಬರು ಪರಿಸರವನ್ನು ಸಂರಕ್ಷಿಸುವುದರ ಜೊತೆಗೆ ತಮ್ಮ ತಮ್ಮ ಮನೆಗಳಲ್ಲಿ ಒಂದು ಗಿಡವನ್ನು ನೆಡಬೇಕು ಎಂದು ಹೇಳಿದರು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಸರ್ಕಾರಿ ಬಾಲಕರ ಹಿರಿಯ ಪ್ರಾಥಮಿಕ ಶಾಲೆ ಉಪನ್ಯಾಸಕ ಹರೀಶ್ ಮಾತನಾಡಿ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಪ್ರತಿ ವರ್ಷವೂ ನಮ್ಮ ಶಾಲೆಯಲ್ಲಿ ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಅಂದು ನೆಟ್ಟಿರುವ ಗಿಡ ಇಂದು ಮರವಾಗಿ ಬೆಳೆದು ವಿದ್ಯಾರ್ಥಿಗಳಿಗೆ ಮಾದರಿಯಾಗಿದೆ ಜೆಸಿಐ ಅಧ್ಯಕ್ಷೆ ಚೈತ್ರಗೌಡ ಅವರು ಮಾತನಾಡಿ ನಮಗೆ ತಿಳಿದಿರುವಂತೆ ವಿಶ್ವ ಪರಿಸರ ದಿನಾಚರಣೆಯನ್ನು ಜೂನ್ 5 ರಂದು ಆಚರಿಸುತ್ತೇವೆ ಈ ಆಚರಣೆಯ ಉದ್ದೇಶ ಈ ಭೂಮಿಯ ಮೇಲೆ ಪ್ರತಿಯೊಂದು ಜೀವ ಸಂಕುಲಕ್ಕೆ ಆಶ್ರಯ ತಾಣ ಭೂಮಿ ಈ ಭೂಮಿಯಲ್ಲಿ ವಾಸವಾಗಿರುವ ನಮ್ಮೆಲ್ಲರ ಜೀವನ ಉತ್ತಮವಾಗಿರಬೇಕಾದರೆ ಪರಿಸರ ತುಂಬಾ ಮುಖ್ಯ ಆದ್ದರಿಂದ ಪರಿಸರವನ್ನು ಉಳಿಸಲು ಗಿಡಮರಗಳನ್ನು ಬೆಳೆಸಬೇಕು ಎಂದು ಹೇಳಿದರು ಜೀವನ ನಡೆಸಬೇಕಂದ್ರೆ ಜೀವಿತವಾಗಿರಬೇಕಂದ್ರೆ ನಮಗೆ ಪರಿಸರ ತುಂಬಾ ಮುಖ್ಯವಾದದ್ದು ಈ ಪರಿಸರವನ್ನ ಉಳಿಸುವ ದಿಕ್ಕಿನಲ್ಲಿ ಅಮೆರಿಕದಲ್ಲಿ 1974 ರಲ್ಲಿ ಮೊಟ್ಟ ಮೊದಲ ಬಾರಿಗೆ ವಿಶ್ವ ಪರಿಸರ ದಿನಾಚರಣೆಯನ್ನ ಆಚರಿಸಲಾಯಿತು ಜೆಸಿಐ ಸಂಸ್ಥಾಪಕ ಅನಿಲ್ ಆನಂದ್ ಅವರು ಮಾತನಾಡಿ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ನಮ್ಮ ಕರ್ತವ್ಯವಾಗಿದೆ ಹಾಗೂ ನಮಗೆ ಉಸಿರಾಡಲು ಆಕ್ಸಿಜನ್ ಬೇಕು ಆ ಆಕ್ಸಿಜನ್ ಗಿಡಮರಗಳಿಂದ ಸಿಗುತ್ತದೆ ಆದ್ದರಿಂದ ಉತ್ತಮ ಗುಣಮಟ್ಟದ ಆಮ್ಲಜನಕ ಸಿಗಬೇಕಾದರೆ ನಾವು ಗಿಡಮರಗಳನ್ನು ಬೆಳೆಸಬೇಕು ಮತ್ತು ವಿಶೇಷವಾಗಿ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಬೇಕು ಕಾರಣ ಈ ಪ್ಲಾಸ್ಟಿಕ್ ಇರುವ ಕಡೆ ಗಿಡಮರಗಳು ಬೆಳೆಯುವುದಿಲ್ಲ ಎಂದು ಹೇಳಿದರು आम्लजनक कार्बन डाइऑक्साइड मर कार्बन डाइऑक्साइड आक्सीजन ना कोविड जन हास्पिटल आम्लजनक सुमार जन मरण गल ಈ ಸಂದರ್ಭದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷೆ ಸುನಿತಾ ಶಿಕ್ಷಕರು ಉಮಾ ಬಿಕೆ ಲತಾ ಸಿದ್ದಮ್ಮ ಸೋನಿ ಜೆಸಿಐ ನಿಕಟಪೂರ್ವ ಅಧ್ಯಕ್ಷ ಗಿರಿಧರ್ ರಾಜ್ ಅರಸ್ ಕೃಷ್ಣ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಪುನೀತ್ ರಂಜಿತ್ ಉಪಸ್ಥಿತರಿದ್ದರು
ಚಿತ್ರ ಬಿಡಿಸುವ ಸ್ಪರ್ಧೆಯಲ್ಲಿ ಗೆದ್ದ ಮಕ್ಕಳಿಗೆ ಬಹುಮಾನ ವಿತರಿಸಿ ಪರಿಸರ ದಿನಾಚರಣೆ ಅಂಗವಾಗಿ ಸಿಹಿ ವಿತರಿಸಲಾಯಿತು.